ए लिख बता ही दिया। अरे नीनी एल को ककोटी नहीं लगा ना। बा ಯಾರ ಮುಂದೆ ಕನ್ನಡಕ ಹಾಕೊಂಡು ಕೂತಿರೋದು? ಅಳ್ಬೇಡ, ಸುಮ್ಮನಿರು, ಬತ್ತ ಚಾಕ್ಲೇಟ್ ತಾ ಬತ್ತೀನಿ. ಸಾಕು ಸಾಕು, ಚಪ್ಪಾಳೆ ಹೊಡೆದಿದ್ದು ಕೈ ನೋವು ಬತ್ತದ, ಸುಮ್ಮನಿರ್ರಿ. ಈಗ ಬಂದ್ರಣ, ಬನ್ನಿ ಬನ್ನಿ. ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ? ಸೈಡಿಗೆ ಬನ್ನಿ. ತುಂಬಾ ಶೆಕೆ ಆಗ್ತಿದೆ, ಫ್ಯಾನ್ ಇಲ್ವಾ? ಹಂಗಾದ್ರೆ ನೀನೇ ತಿರುಗು. ಸಾಕು ಸಾಕು ಸಾಕು, ಗಾಳಿ ಬರ್ಲಿಲ್ಲ. ಇವ್ರಣ್ಣ ನಮ್ಮ ಸ್ಟೂಡೆಂಟ್. ಇವ್ರೇ ಎಲ್ಲ ಚೆನ್ನಾಗಿ ಮಾಡ್ತಾರಾ? ನಾನು ನಿಮ್ಮಿಬ್ರಿಗೂ ಹೇಳ್ಕೊಟ್ಟಿದ್ನಲ್ಲ, ಹಂಗೆ ಮಾಡ್ತಾವ್ರ? ಎಲ್ಲ ನಿಂತ್ಕೊಳ್ಳಿ ಸಾಲಾಗಿ. ಬೇಗ ಬೇಗ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಈಗೊಂದು ಸ್ಟೆಪ್ ಹೇಳ್ಕೊಡ್ತೀನಿ, ಎಲ್ಲರಿಗೂ ಮಾಡಿ ಕಲ್ತ್ಕೊಳ್ಳಿ. ತುಂಬಾ ಫೇಮಸ್ ಸ್ಟೆಪ್ ಇದು. ಸರಿ, ಹೇಳ್ತೀನಿ. ಎಲ್ಲ ನಿಂತ್ಕೊಳ್ಳಿ. ಹಿಂಗೆ ನಿಂತ್ಕೊಬೇಕು, ಸ್ವಲ್ಪ ಚಡ್ಡಿ ಮೇಲೆ ಎತ್ಕೋಬೇಕು, ಇಲ್ಲ ಉದುರೈತದೆ. ಇದು ಯಾವ ಸ್ಟೆಪ್ಪು ಗೊತ್ತಾ? ಯಾವ್ದಣ್ಣ? ಖಾಲಿ ಆಟದಾಗ ಕುಂಡ್ಕೊಂಡೋಗೋ ಸ್ಟೆಪ್ಪು. ಇವರಿಬ್ರಿಗೂ ಹೇಳ್ಕೊಟ್ಟಿದ್ದೀನಿ ನಾನು, ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು, ಹಿಂಗೆ ಕಾಲಾಗಲ ಮಾಡ್ಕೋಬೇಕು, ಕೈ ಹಿಂಗೆ ಮುಂದಕ್ಕೆ ಹಿಡಿಬೇಕು, ಹಣ್ಣು ತೊಳೆಯ ಕೈ. ಹಿಂಗೆ ಕೈ ಮೇಲೆ ಕೆತ್ತಬೇಕು ಬಲಗೈ, ಹಿಂಗೆ ತಿರುಗಿಸ್ಬೇಕು, ಹಿಂಗೆ ಹಂಗೆ ಕಾಲು ಅಲ್ಲಾಡಿಸ್ಬೇಕು. ಇದು ಯಾವ ಸ್ಟೆಪ್ಪು ಗೊತ್ತಾ? ಎತ್ತಿನ ಗಾಡಿ ಹೊಡೆಯೋ ಸ್ಟೆಪ್ಪು. ನೀಟಾಗಿ ಕಲ್ತ್ಕೊಬೇಕು, ಇವರಿಬ್ರಿಗೂ ನಾನೇ ಮಾಸ್ಟ್ರು. ಇವ್ರಿಗೆ ನಾನೇ ಪ್ರಿನ್ಸಿಪಲ್, ಸುಮ್ಮನಿರೋ. ನೀನು ನನ್ನ ಹೆಸರನ್ನು ಕೀರ್ತಿ ಪತಾಕೆನ ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ಕಾಗೆ ಹರಿಸ್ದಂಗೆ ಹರಿಸ್ಬೇಕು, ಗೊತ್ತಾಯ್ತಾ? ಇದೇ ಥರ ತುಂಬ ಸ್ಟೆಪ್ಗಳು ಹೇಳ್ಕೊಟ್ಟಿದ್ದೀನಿ ನಿಮ್ಮ ಮಾಸ್ಟರ್ಗಳಿಗೆ, ನೀಟಾಗಿ ಕಲ್ತ್ಕೊಬೇಕು, ಗೊತ್ತಾಯ್ತಾ? ನಾನು ಇಲ್ಲ ಅಂತ ಹೇಳಬಾರ್ದು. ನಿಮ್ಗೆ ಗೊತ್ತಿಲ್ವ ನನಗೆ ಸನ್ಮಾನ ಅಂದ್ರೆ ಆಗಲ್ಲ ಅಂತ? ಏನಿದು, ಹಣ್ಣು ಮಾತ್ರ ಮನೆಗೆ ಕಳಿಸ್ಬಿಡಿ. ತಗೋ, ನೀನು ಕಿತ್ತೋದ್ ಕನ್ನಡಕನ, ಚಾಕ್ಲೇಟ್ ಕೊಡ್ಸಕ್ಕೆ ನನ್ನ ಹತ್ರ ಕಾಸಿಲ್ಲ. ಹೋಗೋ ಕಂಜಾಸ್. Everybody,